ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಸಿಂಹದಿಂದ ನಾಲ್ಕು ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ನೋಡ್ತಾ ಹೋಗೋಣ. ಸಿಂಹರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ನೋಡಿ ಕುಜ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ದೈವ ಸಹಾಯ ಇತ್ಯಾದಿಗಳ ಅನುಕೂಲ ತುಂಬ ಚೆನ್ನಾಗಿದೆ. ಸೇವಕರು ಸಹಾಯಕರ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಇಲ್ಲ. ಆದರೆ ಈ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಮಾಂದ್ಯ ಉದಯ ಆದರೆ ಇದು ಸ್ವಲ್ಪ ಪ್ರಯಾಣಕ್ಕೆ ತೊಂದರೆ ಮಾಡುತ್ತೆ. ಹೀಗಾಗಿ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಮತ್ತು ಭೂ ವ್ಯವಹಾರಗಳು, ಗೃಹ ಸಂಬಂಧಿ ವ್ಯವಹಾರಗಳು, ಇನ್ನೇನು ಡ್ರೈನೇಜು ಹಾಳಾಗಿಬಿಡ್ತಕ್ಕಂಥದ್ದು, ಮನೆ ಮಟ್ಟಿಗಾದರೆ ಇಂಥ ತೊಂದರೆಗಳು, ನಿವೇಶನದ ಮಟ್ಟಿಗೆ ಇನ್ನೇನು ಕೋರ್ಟು ಕಚೇರಿ ಅಲದಾಟ, ಇಂಥದ್ದು ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ರಸ್ತೆಗಳಲ್ಲಿ ಘರ್ಷಣೆ ಹೋಗ್ತಾ ಇರ್ತಾರೆ, ಬೀದಿಲಿ ಇನ್ಯಾವುದೋ ಒಂದು ಸಿಗ್ನಲ್ಲು, ಓವರ್ಟೇಕು, ಈ ಥರದ್ರಲ್ಲಿ ಗಲಾಟೆಗಳು ಶುರುವಾಗಿಬಿಡ್ತಕ್ಕಂಥದ್ದು, ಇಂಥದ್ದೆಲ್ಲ ಸ್ವಲ್ಪ ತೊಡಕಿದೆ. ಹೀಗಾಗಿ ಸಿಂಹರಾಶಿಯವರು ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಇಂಥ ವಿಚಾರಗಳಲ್ಲಿ ಭೂ ವ್ಯವಹಾರ ಮತ್ತು ಮನೆ ಸಂಬಂಧಿಸಿದಂಥ ತೊಡಕುಗಳನ್ನು ಸೂಚಿಸ್ತಾ ಇದ್ದು ಸ್ವಲ್ಪ ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಪರವಾಗಿಲ್ಲ, ಅನುಕೂಲವಾಗಿದೆ. ಅಲ್ಲಿ ಗುರು ಇದ್ದಾನಲ್ಲ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇಲ್ಲ. ಸಣ್ಣ ಪುಟ್ಟ ಅಸಮಾಧಾನ ಅದೇನು ಅಷ್ಟು ನಿಮಗೆ ಬಾಧಿಸೋದಿಲ್ಲ, ಯೋಚನೆ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಡಕಾಗುತ್ತೆ. ಬಹಳ ಮುಖ್ಯವಾಗಿ ತೊಡಕು, ವ್ಯಯ ಮತ್ತು ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಘರ್ಷಣೆಗಳಾಗಬಹುದು. ಅಲ್ಲಿ ಕುಜ ಬಂದು ಸೇರ್ಪಡೆ ಆಗ್ತಾನೆ. ಕುಜ ಗುರು ಒಟ್ಟಾಗಿದ್ದಾಗ ಸ್ವಲ್ಪ ಮಟ್ಟಿಗೇನೋ ಕ್ಲಾಶಸ್ ಬರ್ತಕ್ಕಂಥದ್ದು, ಬೌದ್ಧಿಕವಾಗಿ ಕ್ಲಾಶಸ್, ಈ ಥರದ್ದು ಒಂದು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ವ್ಯಯ ಹೆಚ್ಚಿನ ಲಾಸ್ ಆಗ್ತಕ್ಕಂಥದ್ದು, ಅನವಶ್ಯಕ ಹಾನಿ ಅಂತೀವಲ್ಲ ಆ ಥರದ್ದು ಉಂಟಾಗ್ತಕ್ಕಂಥ, ಈ ಥರದ್ದೆಲ್ಲ ಇದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ, ಏನೋ ಮಾತು ನಡೀತಾ ಇಲ್ಲ, ಅಥವಾ ಇನ್ನೇನೋ ನೀವು ಮಾಡಿದಂಥ ಕೆಲಸವೋ, ನೀವು ಕೈಗೆತ್ಕೊಂಡು ಕಾರ್ಯಗಳು ಅದ್ಯಾವುದು ಊರ್ಜಿತ ಆಗೋದಿಲ್ಲ, ಈ ರೀತಿಯ ಒಂದು ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಏನಂದರೆ ನಿಮ್ಮ ರಾಶ್ಯಾಧಿಪತಿ ಒಬ್ಬ ಲಾಭದಲ್ಲಿದ್ದಾನಲ್ಲ, ಹಾಗಾಗಿ ಅದೊಂದು ಬಲ ಇದೆ, ಆತಂಕ ಮಾಡ್ಕೋಬೇಡಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು, ಸಿಂಹರಾಶಿಯವರು ಬಹಳ ಮುಖ್ಯವಾಗಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಅಷ್ಟೋತ್ತರ ಸೇವೆ ಮಾಡಿಸಿ ತೀರ್ಥ ಪ್ರಸಾದ ತೆಗೆದುಕೊಂಡು ಬನ್ನಿ, ಅದು ನಿಮಗೆ ತುಂಬ ಸಹಕಾರ ಆಗುತ್ತೆ. ಇನ್ನು ಕನ್ಯಾರಾಶಿ ನೋಡೋಣ. ಕನ್ಯಾರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೃಷಿ ಚಟುವಟಿಕೆಗಳಲ್ಲಿ ವಿಶೇಷವಾದ ಲಾಭ ಕಾಣ್ತೀರ, ಮುಖ್ಯವಾಗಿ ಹಾಲು ಹೈನು, ಜೊತೆಗೆ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಾಗಬಹುದು, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು, ಇವರಿಗೆ ತುಂಬ ಲಾಭದಾಯಕವಾಗಿದೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ, ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರವಾಗಿರಬೇಕು. ಸರ್ಕಾರಿ ಕೆಲಸದಲ್ಲೆಲ್ಲ ತುಂಬ ಅನುಕೂಲ ಇದೆ, ಕೆಲಸದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ವಾರದ ಆದಿಯಲ್ಲಿ ನಿಮಗೆ ಕೆಲಸಗಳಿಗೆ ಯಾವುದೇ ತೊಡಕಾಗಲ್ಲ, ಚ್ಯುತಿಯಾಗುವುದಿಲ್ಲ, ವಿಘ್ನಗಳು ಬರೋದಿಲ್ಲ, ಸಾಗುತ್ತೆ ಸರಾಗವಾಗಿ, ಅದು ನಿಮಗೆ ಒಳ್ಳೆಯ ಫಲ ಈ ವಾರದಲ್ಲಿ. ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ, ಕಿವಿ ಸಂಬಂಧಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ನೋಡಿ ವ್ಯಯ ಶುರುವಾಗುತ್ತೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಾ. ಸ್ತ್ರೀಯರು ಬಹಳ ಮುಖ್ಯವಾಗಿ ಚರ್ಚೆ ವಾದಗಳಲ್ಲಿ ಸ್ವಲ್ಪ ಸೋಲಾಗ್ತಕ್ಕಂಥ ಸಾಧ್ಯತೆ. ವೃತ್ತಿಯಲ್ಲಿ ಪರವಾಗಿಲ್ಲ, ವೃತ್ತಿಯಲ್ಲಿ ಅನುಕೂಲ ಇದೆ, ಸರ್ಕಾರಿ ನೌಕರಿ ಎಲ್ಲದರಲ್ಲೂ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಇದಕ್ಕೇನಪ್ಪ ಪರಿಹಾರ ಇರ್ತಕ್ಕಂಥದ್ದು, ಸಣ್ಣ ಪುಟ್ಟ ತೊಡಕು, ಹಾಗಾಗಿ ಹೆಚ್ಚಿನ ಆತಂಕ ಬೇಡ. ನೀವು ಕೂಡ ಇದು ದುರ್ಗಾ ಸನ್ನಿಧಾನಕ್ಕೊಂದು ಬಿಳಿ ವಸ್ತ್ರ ಶ್ವೇತ ವಸ್ತ್ರ ಅದನ್ನು ನೀವು ಸಮರ್ಪಣೆ ಮಾಡಿ, ಅದು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತತೆಯನ್ನು ಏರ್ಪಾಡು ಮಾಡುತ್ತೆ. ಇನ್ನು ತುಲಾರಾಶಿ ನೋಡೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಸಿಗುತ್ತೆ, ಆದರೆ ಹಣ ನಷ್ಟ ಸಾಧ್ಯತೆ ಮಾಂದಿಯಿಂದಾಗಿ. ಸ್ವಲ್ಪ ಎಚ್ಚರವಾಗಿರಿ. ಕೆಲಸ ಕಾರ್ಯಗಳು ಚೆನ್ನಾಗಿದ್ದರೆ ನಮಗೆ ಅಷ್ಟು ಬಾಧೆ ಇರೋದಿಲ್ಲ, ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಸಮಾಧಾನವಾಗಿರಬೇಕು. ಆ ರೀತಿಯ ಅನುಕೂಲ ತುಂಬ ಚೆನ್ನಾಗಿದೆ, ಯಾಕೆಂದರೆ ಚಂದ್ರ ಚೆನ್ನಾಗಿದ್ದಾನೆ, ಒಳ್ಳೆಯ ಸಂಚಾರ, ಲಾಭದಲ್ಲಿ ಸಂಚರಿಸ್ತಾನೆ, ಇದೆಲ್ಲ ಬಹಳ ಒಳ್ಳೆಯದು. ಮತ್ತು ವಸ್ತ್ರ ವ್ಯಾಪಾರ ಅಥವಾ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಉಡುಗೆ ತೊಡುಗೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ನೀರು ಹಾಲು ಹೈನು, ಈ ಕ್ಷೇತ್ರದಲ್ಲಿ ಇರೋರಿಗೆಲ್ಲ ತುಂಬ ಚೆನ್ನಾಗಿದೆ ಈ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ವ್ಯಯ ಶುರುವಾಗುತ್ತೆ, ಸಣ್ಣದಾಗಿ ತೊಡಕುಗಳು ಶುರುವಾಗ್ತಕ್ಕಂಥ ಸಾಧ್ಯತೆ, ನಷ್ಟತೆ ವ್ಯವಹಾರಗಳಲ್ಲಿ ನಷ್ಟವಾಗ್ತಕ್ಕಂಥದ್ದು. ಯಾಕೆಂದರೆ ಕುಜನ ಪರಿವರ್ತನೆ ಅಷ್ಟಮಕ್ಕೆ ಹೋದಾಗ ಸಂಗಾತಿಯಲ್ಲಿ ಮನಸ್ತಾಪ, ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಈ ವಿಚಾರಗಳಲ್ಲಿ ಎಚ್ಚರವಾಗಿರಬೇಕು. ಬೀಗಕ್ಕ ಏನು ಪ್ರಾರಂಭದಲ್ಲಿದ್ದಂಥ ಸ್ಟಾರ್ಟ್ ಆಗುವ ಇದ್ದಂಥ ಉತ್ಸಾಹ ಇವೆಲ್ಲ ಕೊನೆಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೇನಪ್ಪ ಪರಿಹಾರ, ಮುಖ್ಯವಾಗಿ ತುಲಾರಾಶಿಯವರು ದುರ್ಗಾ ಸನ್ನಿಧಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಅದನ್ನು ಪ್ರಸಾದ ತಗೊಳ್ಳಿ, ತೀರ್ಥ ತಗೊಳ್ಳಿ, ಅದು ತುಂಬ ತುಂಬ ಸಹಕಾರವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ದೈವಾನುಕೂಲದಿಂದ ತುಂಬ ಸಹಾಯ ಚೆನ್ನಾಗಿದೆ.
ಚಂದ್ರ ಚೆನ್ನಾಗಿದ್ದಾನೆ ಆ ಕಾರಣದಿಂದಾಗಿ. ಹೀಗಾಗಿ ವೃತ್ತಿಯಲ್ಲೂ ಅನುಕೂಲ ಸಿಗುತ್ತೆ, ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ಅಲ್ಲಿ ಗುರು ಚೆನ್ನಾಗಿರುವುದರಿಂದಾಗಿ ಇದೆಲ್ಲ ಒಳ್ಳೆಯ ಲಕ್ಷಣವೇ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ, ಸಣ್ಣ ಪುಟ್ಟ ತೊಡಕುಗಳು, ಅದರ ಬಗ್ಗೆ ಏನು ಹೆಚ್ಚಿನ ಗಾಬರಿ ಬೇಡ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಮನಸ್ತಾಪ ಬರಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಕಾರಣ ಮಾಂದ್ಯ ಸಂಚಾರ, ಕಾರ್ಯ ಒತ್ತಡ ಅಂತೀವಲ್ಲ, ಅಂಥದ್ದೊಂದು ಶುರುವಾಗುತ್ತೆ. ಆದರೆ ಕೃಷಿ ಸಂಬಂಧಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಕೃಷಿ ಉಪಕರಣಗಳಿಂದ ಹಿಡಿದು ಭೂಮಿಯಲ್ಲಿ ನಾವು ಕೃಷಿ ಪ್ರಾರಂಭವಾಗ್ತಕ್ಕಂಥ ಭೂಮಿಯಿಂದ ಅಲ್ಲಿಂದ ಮಾರ್ಕೆಟ್ವರೆಗೆ ಎಲ್ಲ ಹಂತದಲ್ಲೂ ನಿಮಗೆ ಅನುಕೂಲಕರವಾಗಿರತಕ್ಕಂಥ ಲಕ್ಷಣ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಕವಚವನ್ನು ನೀವು ಕೇಳಿಸ್ಕೊಳ್ಳಿ, ಅದು ತುಂಬ ಅನುಕೂಲ ಆಗುತ್ತೆ. ಇದು ವೃಶ್ಚಿಕವರೆಗಿನ ಫಲಾಫಲಗಳು. ಇನ್ನುಳಿದ ನಾಲ್ಕು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.